ನಮಸ್ಕಾರ ನಾನು ಪವಿತ್ರ ಭಗವತ್ ಮಿಸಸ್ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿ ರುಚಿಯಾದ ಸಾಫ್ಟ್ ಆದಂತಹ ಇಡ್ಲಿ ಜೊತೆಗೆ ಚಟ್ನಿ ಹಾಗೂ ಸಾಂಬಾರನ್ನು ಮಾಡುವ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಮೊದಲಿಗೆ ಇಡ್ಲಿಯನ್ನು ಮಾಡಲಿಕ್ಕೆ ಇಲ್ಲಿ ಒಂದು ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನ ಒಂದು ಹಾಕಿ ಇಟ್ಕೊಂಡಿದ್ದೇನೆ ಹಾಗೆ ಅದೇ ಕಪ್ ಅಲ್ಲಿ ಎರಡು ಕಪ್ ಆಗುವಷ್ಟು ಅಕ್ಕಿಯನ್ನು ನಾನು ಇಲ್ಲಿ ಬಳಸ್ತಾ ಇದ್ದೇನೆ ಸೇಲಂ ಅಕ್ಕಿ ಅಂತ ಸಿಗ್ತದೆ ಅದಾದರೆ ಇಡ್ಲಿಗೆ ತುಂಬಾ ಚೆನ್ನಾಗಾಗ್ತದೆ ರೇಷನ್ ಅಕ್ಕಿಯಲ್ಲಿ ಕೂಡ ಇಡ್ಲಿ ತುಂಬಾನೇ ಸಾಫ್ಟ್ ಆಗಿ ಬರ್ತದೆ ಎಲ್ಲವನ್ನ ಚೆನ್ನಾಗಿ ತೊಳೆದು ಇಟ್ಕೊಳ್ತೇನೆ ಅಕ್ಕಿಯನ್ನ ಒಂದು ಗಂಟೆ ಹೊತ್ತು ನೆನೆಸಿ ಇಟ್ಕೊಂಡು ನಂತರ ಈ ಜರಡಿಯ ಮೇಲೆ ಹಾಕಿ ಬಸಿದು ತೆಗೆದಿಟ್ಕೊಳ್ತೇನೆ ಉದ್ದಿನ ಬೆಳೆಯನ್ನ ಒಂದು ಗಂಟೆ ಆದ ನಂತರ ಗ್ರೈಂಡ್ರಲ್ಲಿ ಹಾಕಿ ರುಬ್ಕೊಳ್ತೇನೆ ನೀರನ್ನ ಬಸಿದ ನಂತರ ಒಂದು ಬಟ್ಟೆಯ ಮೇಲೆ ಇದನ್ನ ಹರಡಿ ಇಟ್ಕೊಳ್ತೇನೆ ಆಗ ಇದನ್ನ ಪುಡಿ ಮಾಡ್ಲಿಕ್ಕೆ ಸುಲಭ ಆಗ್ತದೆ ಅಂತ ಅಥವಾ ನಾವು ಗ್ರೈಂಡ್ರಲ್ಲಿ ಲೂಸ್ ಮಾಡಿಕೊಂಡು ಚಿಕ್ಕದಾಗಿ ರುಬ್ಕೊಳ್ಳಬಹುದು ಆಗ ಅದರಲ್ಲಿರುವ ನೀರನ್ನು ಸ್ವಲ್ಪ ಬಸಿಬೇಕಾಗ್ತದೆ ಇಲ್ಲಾಂದ್ರೆ ಮಿಕ್ಸಿಯಲ್ಲಿ ಹಾಕಿ ಇದನ್ನ ಪುಡಿಯನ್ನು ಕೂಡ ಮಾಡಿಕೊಳ್ಬಹುದು ಉದ್ದಿನ ಬೆಳೆ ಗ್ರೈಂಡರ್ ಗ್ರೈಂಡ್ರಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೇನೆ ಒಮ್ಮೆಲೆ ಜಾಸ್ತಿ ನೀರನ್ನು ಹಾಕಬಾರ್ದು ಉದ್ದಿನ ಬೆಳೆಯನ್ನು ರುಬ್ಬುವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಳ್ತಾ ರುಬ್ಕೊಳ್ಬೇಕು ಒಮ್ಮೆಲೆ ಜಾಸ್ತಿ ನೀರನ್ನು ಹಾಕಿ ರುಬ್ಬಿದಾಗ ಉದ್ದಿನ ಬೇಳೆ ಒಂದು ರೀತಿ ಹಿಟ್ಟು ನೀರಾಗ್ತದೆ ಆ ಹಿಟ್ಟಿನಲ್ಲಿ ಕಡುಬು ಅಥವಾ ಇಡ್ಲಿಯನ್ನು ಮಾಡಿದಾಗ ಮೆತ್ತಗಾಗಿ ಬರುವುದಿಲ್ಲ ಗಟ್ಟಿ ಆಗ್ತದೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ರುಬ್ಕೊಳ್ಬೇಕು ಅಕ್ಕಿ ಎಲ್ಲ ಆರಿದ ನಂತರ ಮಿಕ್ಸಿ ಜಾರಲ್ಲಿ ಹಾಕೊಂಡು ಈ ರೀತಿ ಚಿಕ್ಕ ತರಿಯಾಗಿ ಮಾಡ್ಕೊಂಡಿದ್ದೇನೆ ಇದರಲ್ಲಿರುವ ಹಿಟ್ಟನ್ನು ನೀವು ಬೇಕಾದ್ರೆ ತೆಗೆದು ಹಾಕ್ಬೋದು ನಾನು ಹಿಟ್ಟಿನ ಸಮೇತವಾಗಿ ಬಳಸ್ತಾ ಇದ್ದೇನೆ ಹಿಟ್ಟು ಬೇಡ ಸ್ವಲ್ಪ ಗಟ್ಟಿ ಆಗ್ತದೆ ಅನ್ಸಿದ್ರೆ ಇನ್ನೂ ಸಾಫ್ಟ್ ಆಗಿ ಬರಬೇಕು ಅಂತಿದ್ರೆ ಹಿಟ್ಟನ್ನು ಜರಡಿ ಹಿಡ್ಕೊಂಡು ಕೂಡ ಹಾಕೊಳ್ಬಹುದು ಎಲ್ಲ ಅಕ್ಕಿಯನ್ನು ನುಣ್ಣಗೆ ಪುಡಿಯನ್ನ ಮಾಡಿಕೊಂಡು ಒಮ್ಮೆ ಇದನ್ನ ಬೆಚ್ಚಗೆ ಮಾಡ್ಕೊಳ್ತೇನೆ ಆಗ ಅಕ್ಕಿಯಲ್ಲಿರುವ ಮೇಣದ ಅಂಶ ಏನಾದ್ರು ಇದ್ರೆ ಕೆಲವೊಂದ್ಸಲ ಅದು ಚೆನ್ನಾಗಿ ಬರುದಿಲ್ಲ ಕಡುಬು ಅಂಟು ಅಂಟಾಗ್ತದೆ ಆ ರೀತಿ ಆಗ್ಬಾರ್ದು ಅಂದ್ರೆ ಸ್ವಲ್ಪ ಅಕ್ಕಿ ರವೆಯನ್ನ ಬಿಸಿ ಮಾಡ್ಕೊಂಡ್ರೆ ಆಯ್ತು ಅಕ್ಕಿ ನೆನೆಸೋದಕ್ಕಿಂತ ಮುಂಚೆನೂ ಕೂಡ ನೀವು ಈ ರೀತಿ ಬಿಸಿ ಮಾಡ್ಕೊಂಡು ಬಳಸ್ಬೋದು ಅಥವಾ ಈ ರೀತಿ ಪುಡಿ ಮಾಡಿದ ನಂತರ ಕೂಡ ಬೆಚ್ಚಗೆ ಮಾಡ್ಬೋದು ಉದಿನ ಬೇಳೆಯನ್ನ ಸ್ವಲ್ಪ ಸ್ವಲ್ಪನೇ ನೀರನ್ನು ಕೊಟ್ಟು ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೇನೆ ಹಿಟ್ಟು ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ಬೋದು ಈ ರೀತಿ ಗಟ್ಟಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಹಗುರವಾಗುವ ತನಕ ನಾವು ರುಬ್ಕೊಳ್ಬೇಕು ಒಮ್ಮೆಲೆ ನೀರನ್ನ ಹಾಕಿ ನೀರ್ ಹಿಟ್ಟನ್ನ ಮಾಡ್ಕೊಂಡ್ರೆ ಚೆನ್ನಾಗ್ ರುಬ್ಬಿರುವ ಹಿಟ್ಟಿಗೆ ಅಕ್ಕಿ ರವೆಯನ್ನ ಸೇರಿಸ್ಕೊಳ್ತಾ ಇದ್ದೇನೆ ಅಂಗಡಿಯಲ್ಲಿ ಕೂಡ ಅಕ್ಕಿ ರವೆ ಸಿಕ್ತದೆ ನಿಮಗೆ ಇಷ್ಟೆಲ್ಲ ಕೆಲಸ ಮಾಡೋದು ಕಷ್ಟ ಅಂತಿದ್ರೆ ರೆಡಿಮೇಡ್ ಇಡ್ಲಿ ರವೆ ಅವನ್ನ ತಂದು ಬಳಸ್ಕೊಳ್ಬಹುದು ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ ಎರಡು ಕಪ್ ಅಕ್ಕಿಗೆ ಎರಡು ಟೀ ಚಮಚ ಆಗುವಷ್ಟು ಉಪ್ಪು ಬೇಕಾಗ್ತದೆ ಕೆಲವೊಬ್ಬರಿಗೆ ಉಪ್ಪು ಎಷ್ಟು ಹಾಕಬೇಕು ಅಂತ ಕನ್ಫ್ಯೂಷನ್ ಆಗ್ತದೆ ಹೊಸದಾಗಿ ಅಡುಗೆ ಮಾಡೋರಿಗಂತೂ ತುಂಬಾ ಕನ್ಫ್ಯೂಷನ್ ಇರ್ತದೆ ಖಂಡಿತ ಯಾವುದೇ ಅಕ್ಕಿಯಿಂದ ಮಾಡುವ ನೀವು ತಿಂಡಿಯನ್ನು ಮಾಡೋದಾದರೆ ಒಂದು ಸಿದ್ದೆ ಅಕ್ಕಿಯನ್ನು ಹಾಕಿದರೆ ಒಂದು ಟೀ ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಕರೆಕ್ಟ್ ಆಗ್ತದೆ ಈಗ ರವೆಯನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರಿಂದ ನಾನು ಗ್ರೈಂಡ್ರಲ್ಲಿ ಅರ್ಧಿದ್ದಕ್ಕ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ತೆಗೆದಿಟ್ಕೊಂಡಿದ್ದೆ ಉದ್ದಿನ ಎಲ್ಲ ಸೈಡಲ್ಲಿ ಅಂಟ್ಕೊಂಡಿರ್ತದಲ್ಲ ಅದನ್ನು ತೊಳಸಿ ಇಟ್ಕೊಂಡಿದ್ದೆ ಅದೇ ನೀರನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಚಳಿಗಾಲ ಮಳೆಗಾಲದಲ್ಲಿ ಎಲ್ಲ ಉಪ್ಪನ್ನು ಹಾಕಿ ಚೆನ್ನಾಗಿ ಕರಡಿ ಇಡೋದ್ರಿಂದ ಹಿಟ್ಟು ಚೆನ್ನಾಗಿ ಹುದುಗು ಬರ್ತದೆ ಬೇಸಿಗೆಯಲ್ಲಿ ಆದರೆ ಮರುದಿವಸ ಬೆಳಿಗ್ಗೆ ಉಪ್ಪನ್ನು ಹಾಕಿ ಕರಡುಕೊಂಡ್ರೆ ಸಾಕು ಈಗ ಸಾಂಬಾರನ್ನು ಮಾಡುವ ವಿಧಾನವನ್ನು ನೋಡೋಣ ನಾನಿಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ತೊಗರಿ ಬೇಳೆಯನ್ನ ಚೆನ್ನಾಗಿ ತೊಳೆದು ಸ್ವಲ್ಪ ಹೊತ್ತು ಇಟ್ಕೊಂಡಿದ್ದೆ ನಂತರ ಕುಕ್ಕರ್ ಅಲ್ಲಿ ಹಾಕೊಳ್ತಾ ಇದ್ದೇನೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಇದನ್ನ ಬೇಯಿಸ್ಕೊಳ್ತೇನೆ ಒಂದು ನಾಲ್ಕೈದು ಅನ್ನ ಹಾಕಿಸ್ಕೊಳ್ತೇನೆ ಮೆತ್ತಗಾಗುವ ತನಕ ಬೇಯಿಸ್ಕೊಳ್ಬೇಕು ಈಗ ಇದಕ್ಕೆ ಮಸಾಲೆಯನ್ನ ರೆಡಿ ಮಾಡ್ಲಿಕ್ಕೆ ಒಂದು ಬಾಣಲೆಯನ್ನ ಬಿಸಿಗಿಟ್ಟು ಅದರಲ್ಲಿ ಒಂದು ಟೀ ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನ ಹಾಕಿದ್ದೇನೆ ನಂತರ ಒಂದು ಟೀ ಚಮಚ ಆಗುವಷ್ಟು ಕಡಲೆಬೇಳೆ ಅರ್ಧ ಟೀ ಚಮಚ ಆಗುವಷ್ಟು ಉದ್ದಿನ ಬೇಳೆ ಕಾಲು ಟೀ ಚಮಚ ಆಗುವಷ್ಟು ಕಾಳನ್ನ ಹಾಕೊಳ್ತಾ ಇದ್ದೇನೆ ನಂತರ ಕೊತ್ತಂಬರಿ ಬೀಜ ಎರಡು ಟೇಬಲ್ ಚಮಚ ಅಥವಾ ಒಂದೂವರೆ ಟೇಬಲ್ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನ ಹಾಕೊಳ್ಬೇಕು ಒಂದು ತುಂಡು ಚಕ್ಕೆಯನ್ನ ಹಾಕೊಂಡು ಎಲ್ಲ ಮಸಾಲೆಯನ್ನ ಚೆನ್ನಾಗಿ ಪರಿಮಳ ಬರುವ ತನಕ ಹುರಿತಾ ಇದ್ದೇನೆ ಅರ್ಧ ಭಾಗ ಹುರಿದಾದ ನಂತರ ಒಣ ಮೆಣಸನ್ನ ಹಾಕೊಳ್ತಾ ಇದ್ದೇನೆ ನಾನಿಲ್ಲಿ ಒಂದು ನಾಲ್ಕು ಒಣ ಮೆಣಸನ್ನ ಬಳಸ್ತಾ ಇದ್ದೇನೆ ಇದನ್ನ ಚೆನ್ನಾಗಿ ಹುರಿದು ಪರಿಮಳ ಬರುವ ತನಕ ಮೆಣಸೆಲ್ಲ ಗರಿಯಾಗುವ ತನಕ ಹುರಿದಿದ್ದೇನೆ ಸಣ್ಣ ಉರಿಯಲ್ಲೇ ಇದನ್ನ ಹುರ್ಕೊಳ್ಬೇಕು ಈಗ ಉರಿಯನ್ನು ಆಫ್ ಮಾಡುವ ಮೊದಲು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಉರಿಯನ್ನು ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೆ ಒಂದು ಮುಕ್ಕಾಲು ಲೀಟರ್ ಆಗುವಷ್ಟು ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ನೀರು ಕುದಿ ಬಂದ ನಂತರ ಇದಕ್ಕೆ ಅರಿಶಿನವನ್ನ ಹಾಕ್ತಾ ಇದ್ದೇನೆ ಒಂದು ತುಂಡು ಬೆಲ್ಲ ನಾವು ಇದಕ್ಕೆ ಈರುಳ್ಳಿಯನ್ನು ಕೂಡ ಬಳಸ್ತೇವೆ ಹಾಗಾಗಿ ಬೆಲ್ಲವನ್ನ ಜಾಸ್ತಿ ಹಾಕುದು ಬೇಡ ತುಂಬಾ ಸಿಹಿ ಆಗ್ತದೆ ರುಚಿಯ ಬ್ಯಾಲೆನ್ಸ್ ಗೆ ಒಂದು ತುಂಡು ಬೆಲ್ಲವನ್ನ ಹಾಕಿದಾಗ ಸಾಂಬಾರ್ ತುಂಬಾನೇ ರುಚಿಯಾಗಿ ಬರ್ತದೆ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೇನೆ ಕಟ್ ಮಾಡಿರುವಂತಹ ಒಂದು ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ ಹಾಗೆ ಕಟ್ ಮಾಡಿರುವ ಒಂದು ಟೊಮೆಟೊವನ್ನು ಹಾಕೊಳ್ತಾ ಇದ್ದೇನೆ ನಮ್ಮೂರಲ್ಲಿ ಟೊಮೆಟೊಗೆ ಎಂಬತ್ತು ರೂಪಾಯಿ ಕೆಜಿ ನಿಮ್ಮೂರಲ್ಲಿ ಟೊಮೆಟೊಗೆ ಎಷ್ಟು ರೂಪಾಯಿ ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬಾನೇ ತರಕಾರಿಯ ರೇಟ್ ಎಲ್ಲ ಗಗನಕ್ಕೆ ಏರಿದೆ ಸ್ವಲ್ಪ ಸ್ವಲ್ಪ ತರಕಾರಿಯನ್ನ ಹಾಕೊಂಡು ಆ ಕಡೆ ಈ ಕಡೆ ಮನೆ ಹಿತ್ತಲಲ್ಲಿ ಬೆಳೆದಂತಹ ತರಕಾರಿಯನ್ನೆಲ್ಲ ಬಳಸಿ ಅಡಿಗೆ ಮಾಡೋದಾಗಿದೆ ಈಗ ಈಗ ಮಿಕ್ಸಿ ಜಾರ್ ಅಲ್ಲಿ ರುಬ್ಲಿಕ್ಕೆ ಒಂದು ಮೂರು ಬೆಳ್ಳುಳ್ಳಿಯನ್ನ ಹಾಕಿದಾನೆ ಅರ್ಧ ಕಪ್ ಆಗುವಷ್ಟು ಹಸಿ ಕಾಯಿಯನ್ನು ಬಳಸ್ತಾ ಇದೇನೆ ಈಗಾಗಲೇ ಹುರಿದು ತಣ್ಣಗಾಗಿರುವ ಮಸಾಲೆಯನ್ನ ಹಾಕೊಳ್ತಾ ಇದ್ದೇನೆ ಅಗತ್ಯ ಇರುವಷ್ಟು ನೀರನ್ನು ಹಾಕಿ ಇದನ್ನ ನುಣ್ಣಗೆ ರುಬ್ಕೊಂಡು ಬರ್ತೇನೆ ಇಲ್ಲಿ ಟೊಮೆಟೊ ಈರುಳ್ಳಿ ಎಲ್ಲ ಕೂಡ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ರುಬ್ಬಿರುವ ಮಸಾಲೆಯನ್ನ ಹಾಕೊಳ್ತಾ ಇದ್ದೇನೆ ಮಿಕ್ಸಿ ಜಾರಿಗೂ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕೊಳ್ತೇನೆ ಕಾಯಿಯನ್ನು ಬಳಸಿರೋದ್ರಿಂದ ನಂತರ ಬೇಳೆಯನ್ನು ಹಾಕ್ಲಿಕ್ಕಿದೆ ಹಾಗಾಗಿ ದಪ್ಪಾಗಿ ಬರ್ತದೆ ಹುಳಿಗೆ ಹುಣಸೆಹಣ್ಣಿನ ರಸವನ್ನ ಹಾಕಿದ್ದೇನೆ ನಂತರ ಬೇಯಿಸಿ ಇಟ್ಟಿರುವ ಬೇಳೆಯ ಕಟ್ಟನ್ನು ಹಾಕಿದ್ದೇನೆ ಅಗತ್ಯ ಇದೆ ಅಂತ ಅನ್ಸಿದ್ರೆ ಮತ್ತೆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಬೋದು ಒಮ್ಮೆ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ನೀರನ್ನು ಬೇಕಾದ್ರೆ ಸೇರಿಸಬಹುದು ಕುದಿ ಬಂದ ನಂತರ ಇನ್ನು ಸ್ವಲ್ಪ ಗಟ್ಟಿ ಆಗ್ತದೆ ಇದು ಸ್ವಲ್ಪ ಸಾಂಬಾರ್ ಇಡ್ಲಿಗೆ ನೀರ್ ನೀರಾಗಿ ಇದ್ದಾಗ ಚೆನ್ನಾಗ್ ಆಗ್ತದೆ ಹಾಗಾಗಿ ಮತ್ತೆ ಸ್ವಲ್ಪ ನೀರನ್ನ ಇದಕ್ಕೆ ಸೇರಿಸ್ಕೊಳ್ತೇನೆ ನಿಮಗೆ ಗಟ್ಟಿಯಾಗಿ ಬೇಕಾದ್ರೆ ಗಟ್ಟಿಯಾಗಿ ಮಾಡ್ಕೊಳ್ಬಹುದು ಅಥವಾ ನೀರ್ ಎಷ್ಟು ಬೇಕು ಅಂತ ನೋಡ್ಕೊಂಡು ಸೇರಿಸ್ಕೊಳ್ಬಹುದು ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ ಸಾಧಾರಣ ಇಲ್ಲಿ ಕೂಡ ಒಂದೆರಡು ಟೀ ಚಮಚ ಆಗುವಷ್ಟು ಉಪ್ಪಿದೆ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ರೆ ರುಚಿ ರುಚಿಯಾದ ಒಂದು ಸಾಂಬಾರ್ ರೆಡಿ ಆಗ್ತದೆ ಹೋಟೆಲ್ ಅಲ್ಲಿ ಸಿಗುವಂತಹ ಇಡ್ಲಿ ಸಾಂಬಾರ್ ತುಂಬಾ ಜನರಿಗೆ ಇಷ್ಟ ನನಗೀಗ ತುಂಬಾ ಜನ ಕಮೆಂಟ್ ಮಾಡಿ ಕೇಳಿದ್ದು ಕೂಡ ಉಂಟು ಇಡ್ಲಿ ಸಾಂಬಾರನ್ನ ತೋರಿಸಿ ನಿಮ್ಮೂರಲ್ಲಿ ಮಾಡುವಂತಹ ಇಡ್ಲಿ ಸಾಂಬಾರ್ ತುಂಬಾನೇ ಫೇಮಸ್ ಅದನ್ನ ಯಾವ ರೀತಿಯಾಗಿ ಮಾಡ್ತೀರಾ ಅಂತ ತೋರಿಸಿ ಅಂತ ಕೇಳಿದ್ರು ಇವತ್ತು ಅವರೆಲ್ಲರಿಗೋಸ್ಕರ ಈ ಸಾಂಬಾರನ್ನ ತೋರಿಸಿದ್ದೇನೆ ಖಂಡಿತ ನೀವು ಮನೆಯಲ್ಲಿ ಈ ಸಾಂಬಾರ್ ರೆಸಿಪಿಯನ್ನ ಇಡ್ಲಿ ರೆಸಿಪಿಯನ್ನ ಟ್ರೈ ಮಾಡೋದನ್ನ ಮರಿಬೇಡಿ ಚೆನ್ನಾಗಿ ಕುದಿ ಬಂದ ನಂತರ ಕೆಳಗಿಳಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೇನೆ ಒಂದೆರಡು ಟೇಬಲ್ ಚಮಚ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾದ ಸಾಂಬಾರ್ ರೆಡಿ ಈಗ ಚಟ್ನಿಯನ್ನ ಮಾಡ್ಲಿಕ್ಕೆ ಮಿಕ್ಸಿ ಜಾರ್ ಅಲ್ಲಿ ಒಂದು ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನ ಹಾಕಿದ್ದೇನೆ ಎರಡು ಹಸಿ ಮೆಣಸನ್ನ ಹಾಕೊಳ್ತಾ ಇದ್ದೇನೆ ದೊಡ್ಡದಾಗಿದೆ ಖಾರವಾಗಿಯೂ ಕೂಡ ಇದೆ ನಂತರ ಆಮ್ಚೂರ್ ಪುಡಿಯನ್ನ ಹಾಕಿದ್ದೇನೆ ಹುಳಿಗೆ ಇಲ್ಲಾಂದ್ರೆ ಹುಣಸೆ ಹಣ್ಣನ್ನ ಬಳಸ್ಕೊಳ್ಬಹುದು ನಂತರ ಸ್ವಲ್ಪ ಪುಟಾಣಿ ಇಂಗು ಹಾಗೂ ಉಪ್ಪನ್ನ ಇಟ್ಕೊಂಡಿದ್ದೇನೆ ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಹಾಕೊಳ್ಳುವ ಮೊದಲಿಗೆ ಹಾಕಿದ್ರೆ ತುಂಬಾ ನುಣ್ಣಗಾಗಿ ಹೋಗ್ತದೆ ಪರಿಮಳ ಉಳಿಯುವುದಿಲ್ಲ ಕೊನೆಯಲ್ಲಿ ರುಬ್ಬಿ ಮುಗಿತ ಬಂದಾಗ ಸೇರಿಸ್ಕೊಳ್ತೇನೆ ಒಂದೆರಡು ಎರಡು ಒಂದು ಟೇಬಲ್ ಚಮಚ ಆಗುವಷ್ಟು ಪುಟಾಣಿ ಹಿಂಗ ಉಪ್ಪು ರುಚಿಗೆ ಬೇಕಾಗುವಷ್ಟು ಹಾಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೊಂಡಿದ್ದೇನೆ ಸ್ವಲ್ಪ ನೀರ್ ನೀರಾಗಿದ್ರೆ ಇಡ್ಲಿಗೆ ಚಟ್ನಿ ತುಂಬಾನೇ ಚೆನ್ನಾಗ್ ಆಗ್ತದೆ ಮಿಕ್ಸಿ ಜಾರಿಗೂ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಇಡ್ಲಿ ಹಿಟ್ಟು ಕೂಡ ಚೆನ್ನಾಗಿ ಹುದುಗು ಬಂದಿದೆ ರಾತ್ರಿ ರುಬ್ಬಿಟ್ಟಿದ್ದು ಬೆಳಿಗ್ಗೆ ಆಗುವಾಗ ಚೆನ್ನಾಗಿ ಹುದುಗು ಬಂದಿದೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಚುರು ಚುರು ನೀರನ್ನು ಸೇರಿಸ್ಕೊಳ್ಬೋದು ತುಂಬ ನೀರನ್ನು ಹಾಕಿ ನೀರ್ ನೀರಾಗಿ ಮಾಡಿದ್ರು ಕೂಡ ಇಡ್ಲಿ ಗಟ್ಟಿಯಾಗಿ ಹೋಗ್ತದೆ ತುಂಬ ಗಟ್ಟಿ ಹಿಟ್ಟಾದರೂ ಕೂಡ ಇಡ್ಲಿ ಗಟ್ಟಿ ಆಗ್ತದೆ ಹಾಗಾಗಿ ಇದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ನಾನು ಇಡ್ಲಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಇಡ್ಲಿಯನ್ನು ಮಾಡಲಿಕ್ಕೆ ಇಡ್ಲಿಯ ಪ್ಲೇಟಿಗೆ ಸ್ವಲ್ಪ ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ ತುಪ್ಪವನ್ನು ಹಾಕಿದಾಗ ತುಂಬ ಚೆನ್ನಾಗಿ ಪರಿಮಳ ಬರ್ತದೆ ಇಲ್ಲ ಬೇಡ ಅಂತಿದ್ರೆ ನೀವು ಎಣ್ಣೆಯನ್ನು ಕೂಡ ಬಳಸ್ಕೊಳ್ಬಹುದು ಎಲ್ಲ ಪ್ಲೇಟಿಗೂ ತುಪ್ಪವನ್ನು ಸವರಿ ಆದ ನಂತರ ರೆಡಿಯಾದ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ ಯಾರಿಗಲ್ಲ ಇಡ್ಲಿ ಸಾಂಬಾರ್ ರೆಸಿಪಿ ಇಷ್ಟ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಮ್ಮಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗ್ತದೆ ಸಾಫ್ಟ್ ಸಾಫ್ಟ್ ಆಗಿ ಇರ್ತದೆ ಇಡ್ಲಿ ಸಾಂಬಾರ್ ಚಟ್ನಿಯ ಜೊತೆ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗ್ ಅನ್ಸ್ತದೆ ಇಡ್ಲಿ ಪಾತ್ರೆಯಲ್ಲಿ ಈಗಾಗಲೇ ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೆ ನೀರು ಕಾದ ನಂತರವೇ ನಾವು ಇಡ್ಲಿಯನ್ನ ತಟ್ಟೆಯಲ್ಲಿ ಹುಯ್ದು ಬೇಯ್ಲಿಕ್ಕೆ ಇಡಬೇಕು ಇಡ್ಲಿ ತಟ್ಟೆಯಲ್ಲಿ ಹಿಟ್ಟನ್ನ ಹಾಕಿ ಹುಯ್ದು ಹಾಗೆ ಇಟ್ಟು ಕೊನೆಯಲ್ಲಿ ನೀರನ್ನ ಕಾಯಿಸಿ ಇಟ್ಟರೆ ಅದು ಇಡ್ಲಿ ರವೆ ಎಲ್ಲ ತಳಕ್ ಹೋಗಿ ಕುಟ್ಕೊಂಡು ಇಡ್ಲಿ ಗಟ್ಟಿ ಆಗ್ತದೆ ಬಿಸಿ ಬಿಸಿ ಇರುವಾಗ್ಲೇ ಕುದಿತಾ ಇರುವಾಗಲೇ ಇಡ್ಲಿಯನ್ನ ಹಾಕಿ ಬೇಯ್ಲಿಕ್ಕೆ ಇಡಬೇಕು ಸಾಫ್ಟ್ ಸಾಫ್ಟ್ ಆದ ಇಡ್ಲಿ ರೆಡಿ ಆಗಿದೆ ನಾನು ಇದನ್ನ ಕೈಯಲ್ಲೇ ಈ ರೀತಿ ಎತ್ತಾ ಇದ್ದೇನೆ ರುಚಿಯಾದ ಇಡ್ಲಿ ಸಾಂಬಾರ್ ರೆಡಿ ಆಗಿದೆ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ನೀವು ಕೂಡ ಖಂಡಿತ ಮನೆಯಲ್ಲಿ ಈ ರೆಸಿಪಿಯನ್ನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಇಡ್ಲಿ ಹಾಗೂ ಚಟ್ನಿ ಮತ್ತೆ ಸಾಂಬಾರ್ ಬಿಸಿ ಬಿಸಿಯಾದ ಸಾಂಬಾರನ್ನ ಸರ್ವ್ ಮಾಡ್ತಾ ಇದ್ದೇನೆ ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ